ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಆಟೋಟಗಳ ಸಾಪ್ತಾಹಿಕ ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಾರ್ಚ್ 18ರಿಂದ ಆರಂಭವಾಗಲಿರುವ ಕೊಡವ ಕಪ್ ಹಾಕಿ ಟೂರ್ನಿ ಕುರಿತು ಟೂರ್ನಿಯ ಆಯೋಜಕ ಅಪ್ಪ ಚೆಟ್ಟೋಡಂಡ ಕುಟುಂಬದ ಹರ್ಷಿತ್ ಅಯ್ಯಪ್ಪ ಅವರೊಡನೆ ಸಂವಾದ. ಮಾರ್ಚ್ 18ರಿಂದ ಪ್ರತಿಷ್ಠಿತ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಆರಂಭವಾಗಲಿದೆ. ಈ ಟೂರ್ನಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರುವವರು ಈ ಬಾರಿ ಪಂದ್ಯಾವಳಿಯನ್ನು ಆಯೋಜಿಸುತ್ತಿರುವ ಅಪ್ಪ ಚೆಟ್ಟೋಳಂಡ ಕುಟುಂಬದ ಹರ್ಷಿತ್ ಅಯ್ಯಪ್ಪ. ಕಾರ್ಯಕ್ರಮಕ್ಕೆ ಸ್ವಾಗತ ಹರ್ಷಿತ್. ನಮಸ್ತೆ ಮೇಡಮ್. 4 ವರ್ಷಗಳ ನಂತರ ಈ 23ನೇ ಆವೃತ್ತಿಯ ಟೂರ್ನಮೆಂಟ್ ಕೊಡವ ಕಪ್ ಹಾಕಿ ಪ್ರಾರಂಭವಾಗಲಿದೆ. ಇಡೀ ಕೊಡಗು ಈ ಉತ್ಸವಕ್ಕೆ ಕಾಯ್ತಾ ಇದೆ, ಅಣಿಯಾಗ್ತಾ ಇದೆ. ಈ ಬಾರಿ ಕೊಡವ ಕಪ್ ಹಾಕಿ ಉತ್ಸವವನ್ನು ಆಯೋಜಿಸುವ ಜವಾಬ್ದಾರಿ ನಿಮ್ಮ ಕುಟುಂಬ ವಹಿಸಿದೆ. ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡಬಹುದ? ತಾವು ನಮ್ಮ ಕುಟುಂಬ ನಾಪುಕ್ಲುವಿನ ಬಲ್ಲಮೌಟಿ ಎಂಬ ಗ್ರಾಮದಲ್ಲಿ ನಮ್ಮ ದೊಡ್ಡ ಮನೆ ಐನ್ ಮನೆ ಇದೆ. ನಮ್ಮ ಕುಟುಂಬ 180 ಮೆಂಬರ್ಸ್ ಅನ್ನು ಹೊಂದಿರುವ ಒಂದು ಕುಟುಂಬವಾಗಿದೆ. ಅಂತ ದೊಡ್ಡ ಯಾವ್ದು ಪ್ಲೇಯರ್ಸ್ ಅಂತ ಯಾರಿಲ್ಲ, ಬಟ್ ಹಾಕಿ ಲವರ್ಸ್ ಅಂತ ಇದುವಾಗಿ ನಮ್ಮ ಕುಟುಂಬದವರು ಈ ಹಾಕಿ ಟೂರ್ನಮೆಂಟ್ ಮಾಡಬೇಕು ಎಂಬ ಆಲೋಚನೆಯಲ್ಲಿ ಸುಮಾರು 4 ವರ್ಷದಿಂದ ಕೇಳ್ತಿದ್ವಿ. ಅದು ಈ ವರ್ಷ ನಮಗೆ ಅವಕಾಶ ಸಿಕ್ಕಿದೆ. ಹಾಕಿ ಅಕಾಡೆಮಿ ಅವರು ನಮ್ಮನ್ನು ಈ ವರ್ಷ ನೇಮಕ ಮಾಡಿದ್ದಾರೆ. ಕಷ್ಟದ ಕೆಲಸ ಅಂದ್ರೆ 4 ವರ್ಷ ನಿಂತಿದ್ದೊಂದಿಗೆ ಟೂರ್ನಮೆಂಟ್ ನಿಂತೋಗಿದೆ. 4 ವರ್ಷದಿಂದ 2018ರಲ್ಲಿ ಟೂರ್ನಮೆಂಟ್ ಲಾಸ್ಟ್ ಆಗಿದೆ. ಕೋವಿಡ್ ಮತ್ತೆ ಮಳೆಯ ಕಾರಣದಿಂದಾಗಿ 4 ವರ್ಷಗಳ ಕಾಲ ಟೂರ್ನಮೆಂಟ್ ಆಗ್ಲಿಲ್ಲ. ಅದಕ್ಕೆ ಈ ವರ್ಷ ನಮ್ಮ ಕುಟುಂಬ ಸಜ್ಜಾಗಿದೆ, ಎಲ್ಲದಕ್ಕೂ ಸಜ್ಜಾಗಿದೆ. ಮಾರ್ಚ್ 18ರಿಂದ ಈ ಪುನಃ ಈ ಕೊಡವ ಕೌಟುಂಬಿಕ ಹಾಕಿ ಶುರುವಾಗುತ್ತಿದೆ. ಹೌದು, ಕೊಡಗಿಗೂ ಹಾಕಿಗೂ ಒಂದು ವಿಶೇಷವಾದ ನಂಟು ನಮ್ಗೆಲ್ಲ ಗೊತ್ತಿದೆ. ಬಹಳಷ್ಟು ಹಾಕಿ ಆಟಗಾರರು ನಮ್ಮ ರಾಷ್ಟ್ರ ಅಂತಾರಾಷ್ಟ್ರೀಯ ಟೀಮ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ವಿಶ್ವದ ಅತಿ ದೊಡ್ಡ ಕ್ರೀಡಾಕೂಟಗಳಲ್ಲಿ ಈ ಕೊಡವ ಕಪ್ ಹಾಕಿ ಕೂಡ ಒಂದಾಗಿದೆ. ಯಾವ ರೀತಿಯ ಸಿದ್ಧತೆ ಈ ಹಾಕಿ ಉತ್ಸವಕ್ಕೆ ಆಗಿದೆ ಹೇಳ್ತೀರಾ? ಸಿದ್ಧತೆ ನಡೆಯಂದ್ರೆ ಮೇಡಮ್ ಚೀಫ್ ಮಿನಿಸ್ಟರ್ ಬರ್ತಿದ್ದಾರೆ 18ಕ್ಕೆ, ಅದಕ್ಕಾಗಿ ಸಿದ್ಧತೆ ನಡ್ಕೊಂಡಿದೆ. ಗ್ರೌಂಡ್ ಎಲ್ಲ ರೆಡಿ ಆಗ್ತಿದೆ, ಸ್ಟೇಡಿಯಂಗಳು ಆಗಿದೆ. ಮತ್ತೆ 18ಕ್ಕೆ ವಿಶೇಷ ಅಂದ್ರೆ CM ಬರುವಾಗ ನಮ್ಮ ಇನಾಗ್ರೇಷನ್ ಮ್ಯಾಚ್ ಅಂತ, ಎಕ್ಸಿಬಿಷನ್ ಮ್ಯಾಚ್ ಅಂತ ಮಾಡ್ತಿದ್ವಿ. ಇನಾಗ್ರೇಷನ್ ಮ್ಯಾಚ್ ಆ ದಿನದ ಪಂದ್ಯಾವಳಿಗೆ ಚಾಲನೆ ಕೊಡುವಂತ ಮ್ಯಾಚ್ ಹಾಕಿ ಇಂಡಿಯಾ, ನಮ್ಮ ಯಾವ್ದು ಜೂನಿಯರ್ ಇಂಡಿಯಾ ಟೀಮ್ ಮತ್ತೆ ಹಾಕಿ ಕರ್ನಾಟಕ ಟೀಮ್ ಎರಡು ಆಡ್ತಾ ಇದ್ದಾರೆ. 2:30 ಗಂಟೆಗೆ ಮುಖ್ಯಮಂತ್ರಿ ಬಂದು ನಮ್ಮ ಯಾವುದು ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಚಾಲನೆ ಕೊಡ್ತಿದ್ದಾರೆ. ಅದರಲ್ಲಿ ಮೊದಲನೆಯ ಪಂದ್ಯವಾಗಿ ನಮ್ಮ ಭಾರತದ ಹಾಕಿ ಜೂನಿಯರ್ ಟೀಮ್ ಮತ್ತೆ ಹಾಕಿ ಕರ್ನಾಟಕ ತಂಡಗಳು ಆಡ್ತಿದ್ದಾರೆ. ಮತ್ತು ಇನ್ನೊಂದು ಪಂದ್ಯಕ್ಕಾಗಿ ಆರ್ಮಿ ಅವರ ಒಂದು ಕೂರ್ಗ್ ರೆಜಿಮೆಂಟ್ ತಂಡ ಮತ್ತು ನಮ್ಮ ಕೊಡಗಿನ ಒಂದು ತಂಡ ಕೂರ್ಗ್ 11 ತಂಡ ಆಡ್ತಾ ಇದ್ದಾರೆ. ಅಂದ್ರೆ ಜೋರಾಗಿ ಸಿದ್ಧತೆ ಆಗಿದೆ ಅಂತ ನಾವು ಹೇಳಬಹುದು. ಬಹಳ ಜೋರಾಗಿ ಆಗ್ತಿದೆ. ಹರ್ಷಿತ್ ಅವರೇ, ಈ ಬಾರಿಯ ವಿಶೇಷತೆ ಏನು? ಸಾಧಾರಣ ಎಷ್ಟು ಮಂದಿ ಆಟಗಾರರು ಈ ಹಾಕಿ ಉತ್ಸವದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ? 2018ರಲ್ಲಿ ಅಂತಿಮವಾಗಿ ಕುಲ್ಲೇಟ್ರ ಕಪ್ ನಲ್ಲಿ 329 ತಂಡಗಳು ಭಾಗವಹಿಸಿದ್ರು. ಈ ವರ್ಷ ಅಂದ್ರೆ ರೆಕಾರ್ಡ್ ಆಗಿದೆ. ಈ ವರ್ಷ 336 ಕೊಡವ ಕುಟುಂಬಗಳು ಆಡ್ತಿದ್ದಾರೆ. ಇದರಲ್ಲಿ ಒಂದು 4,000ರಿಂದ 5,000 ಆಟಗಾರರು ಭಾಗವಹಿಸುತ್ತಾರೆ. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದವರು, ರಾಷ್ಟ್ರೀಯ ಹಾಕಿ ತೀರ್ಪುಗಾರರು ಕೂಡ ಕೊಡವರಾಗಿಯೇ ಭಾಗವಹಿಸಿದ್ದಾರೆ. ಇದು ನಮಗೆ ಮೆಚ್ಚುಗೆ ಮೇಡಮ್. ಹೌದು, ಇದು ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಅಂತ ಹೇಳ್ತಾರೆ. ಈ ಕೌಟುಂಬಿಕ ಹಾಕಿ ಉತ್ಸವದ ಹಿನ್ನೆಲೆ ಏನು ಅಂತ ಹೇಳ್ತೀರಾ ಹರ್ಷಿತ ಅಯ್ಯಪ್ಪ? ಹಿನ್ನೆಲೆ ಅಂದ್ರೆ ಪಾಂಡಂಡ ಪುಟ್ಟಪ್ಪನವರು, ಪುಟ್ಟಪ್ಪ ಮತ್ತು ಕಾಶಿ ಇವರು 1997ರಲ್ಲಿ 60 ತಂಡಗಳ ಸೇರ್ ಮಾಡಿ ಒಂದು ಟೂರ್ನಮೆಂಟ್ 1997ರಲ್ಲಿ ಶುರುವಾಯಿತು. ಅವಾಗ 60 ಕುಟುಂಬಗಳು ಭಾಗವಹಿಸಿದವಲ್ಲ? ಹೌದು, 60 ಕುಟುಂಬಗಳು. ಅದರಲ್ಲಿಂದ ನಾವು ನಮ್ಮ ಕುಟುಂಬ 1997ರಿಂದ ನಮ್ಮ ಕುಟುಂಬ ಇಲ್ಲಿವರೆಗೂ ಎಲ್ಲಾ ಟೂರ್ನಮೆಂಟ್ ಅಲ್ಲೂ ಭಾಗವಹಿಸುತ್ತಾ ಬಂದಿದೆ. ಮತ್ತೆ ಅದೇ ಪಾಂಡಂಡ ಕುಟ್ಟಪ್ಪ ಮತ್ತು ಕಾಶಿ ಇವರು ಶುರು ಮಾಡಿದಂತಹ ಈ ಟೂರ್ನಮೆಂಟ್ ಗೆ ಶುರುವಾಯಿತು. ಮೊನ್ನೆ 200 ತಂಡಗಳು 250 ತಂಡಗಳು ಮತ್ತು ಕುಲ್ಲೇಟ್ರ ಟೂರ್ನಮೆಂಟ್ ಅಲ್ಲಿ 329 ತಂಡ ಭಾಗವಹಿಸಿ ದಾಖಲೆ ಆಗಿತ್ತು. ಅದೊಂದು ಈ ವರ್ಷ ಪುನಃ 4 ವರ್ಷದ ಗ್ಯಾಪ್ ನಲ್ಲಿ ನಮ್ಮ ಕುಟುಂಬದಲ್ಲಿ 336 ತಂಡಗಳು ಆಡ್ತಿದ್ದಾರೆ ಮೇಡಮ್. ಅದಕ್ಕೆ ಕೊನೆ ದಿನ ಅಂತ ಏನಾದ್ರೂ ಇದೆಯಾ ನೋಂದಣಿ ಮಾಡಿಕೊಳ್ಳಲು? ದಿನ ಇತ್ತು ನಾವು, ಯಾಕಂದ್ರೆ 14ನೇ February ಶುರು ಮಾಡಿದೀವಿ ತಂಡದ ರಿಜಿಸ್ಟ್ರೇಷನ್ ಗೆ. ಅದರಲ್ಲಿ ಈ ವರ್ಷ ಸುಮಾರು ತಂಡಗಳು ಬರಲಿಲ್ಲ. ನಾವು ಬಹಳಷ್ಟು ತಂಡಗಳನ್ನು ರಿಜಿಸ್ಟರ್ ಮಾಡೋದಕ್ಕೆ ಶ್ರಮ ಪಟ್ಟಿದೀವಿ. ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಶ್ರಮ ಪಟ್ಟಿದೀವಿ ಮೇಡಮ್. ಈಗ 336 ತಂಡಗಳು ನಮ್ಮಲ್ಲಿ ನೇಮಕವಾಗಿದೆ. ಈ ಬಾರಿ ನಿಮ್ಮ ಕುಟುಂಬ ಈ ಹಾಕಿ ಉತ್ಸವವನ್ನು ಆಯೋಜಿಸ್ತಾ ಇದೆ, ಅಪ್ಪ ಚೆಟ್ಟೋಳಂಡ ಕುಟುಂಬ. ಅಂದ್ರೆ ಪ್ರತಿ ವರ್ಷ ಈ ಉತ್ಸವವನ್ನು ಬೇರೆ ಬೇರೆ ಕುಟುಂಬಗಳು ಆಯೋಜಿಸುತ್ತಾ ಬರ್ತಾ ಇವೆಯಾ?
ಹೌದು, ಯಾಕಂದ್ರೆ ನಾವು ಸುಮಾರು 4 ವರ್ಷದಿಂದನೇ ನಮಗೆ ನಾವು ಯಾಕಂದ್ರೆ ಅವರಿಗೆ ಹಾಕಿ ಅಕಾಡೆಮಿ ಅವರು ಈ ಕುಟುಂಬವನ್ನು ನೇಮಿಸ್ತಾರೆ. ಮುಂದೆ ಅದೇ ಕುಲೇಟರ್ ಕಪ್ ನಡೆಯುವಾಗ ಮುಂಚೆನೇ ನಾವು ಕೊಟ್ಟಿದ್ವಿ ಲೆಟರ್ ಅವರಿಗೆ ಈ ವರ್ಷದ ಅಪರ್ಚುನಿಟಿ ಅವರಿಗೆ ಚಾನ್ಸ್ ಕೊಡಿ ಅಂತ. ಅದು ನಮಗೆ ಈ ವರ್ಷ 2023 ಬಂದು ಒದಗಿದೆ. ಪುನಃ ನೆಕ್ಸ್ಟ್ ವರ್ಷ ನಮ್ಮ ನಾಪೋಕ್ರಲ್ಲಿ ಕುಂಡಿಯೋಳಂಡ ಒಕ್ಕದವರು ನಡೆಸಿದ್ದಾರೆ. ನಿಮ್ಮ ಕುಟುಂಬದ ಹೆಸರನ್ನೇ ಇಟ್ಕೊಳ್ತಾರೆ ಈ ಟೂರ್ನಿಗೆ? ಹೌದು, ಅಪರ್ಚುನಿಟಿ ಹಾಕಿ ಕಪ್ ಅಂತಾನೆ ಇಡ್ತಾರೆ. ಪ್ರತಿ ವರ್ಷ ಇದು ಬದಲಾಗ್ತಾ ಇದೆ. ಬದಲಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಯರ್ ಪುನಃ ಬೇರೆ ಕುಟುಂಬದವರ ಹೆಸರು ಇಟ್ಕೊಂಡು ಅವ್ರು ಮಾಡ್ತಾರೆ. ಯಾವ ರೀತಿ ಉತ್ಸವವನ್ನು ಆಯೋಜಿಸಲಾಗ್ತದೆ? ಒಂದು ಕುಟುಂಬಕ್ಕೆ ಇಷ್ಟು ದೊಡ್ಡ ವಿಶ್ವ ಖ್ಯಾತಿಯ ಉತ್ಸವವನ್ನು ಆಚರಿಸುವುದಂದ್ರೆ ಅಷ್ಟು ಸುಲಭ ಅಲ್ಲ. ಖರ್ಚಿದೆ, ಇಷ್ಟೊಂದು ಕುಟುಂಬಗಳು ಆಡುವಾಗ ಅದನ್ನು ನಿಭಾಯಿಸುವುದು ಅಷ್ಟು ಸುಲಭ ಇಲ್ಲ. ಸೊ ಹಾಗಿರುವಾಗ ಇದನ್ನು ಹೇಗೆ ಮಾಡ್ತಾ ಇದ್ದೀರಿ? ಮಾಡ್ತಾರೆ ಮೇಡಮ್, ಗವರ್ಮೆಂಟ್ ಸಪೋರ್ಟ್ ಇದೆ. ಈ ವರ್ಷ 1 ಕೋಟಿ ಅಂತ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. ಅದರಿಂದ ಮಾಡ್ತಿದ್ದೀವಿ ಮೇಡಮ್. ನಮ್ಮ ಕುಟುಂಬದವರು ಸಹಾಯ ಮಾಡ್ತಿದ್ದಾರೆ, ಎಲ್ಲ ನಮ್ಮ ಫ್ಯಾಮಿಲಿ ಅಪ್ಪಚಿಕೊಂಡ ಫ್ಯಾಮಿಲಿ ಇದ್ದಾರೆ, ಅವರು ಸ್ವಲ್ಪ ಹಣ ಸಂಗ್ರಹಿಸಿ ಟೂರ್ನಮೆಂಟ್ಗೆ ಅಂತ ಸಪರೇಟ್ ಹಣ ಸಂಗ್ರಹಿಸುತ್ತಿದ್ವಿ. ಮತ್ತೆ ಸ್ಪಾನ್ಸರ್ಸ್ ಗಳಿದ್ದಾರೆ, ಸ್ಪಾನ್ಸರ್ಸ್ ಗಳು ಕೊಡ್ತಾರೆ ಹೊರಗಿನವರು. ಪ್ರಾಯೋಜಕರ ಮೂಲಕ ಕೂಡ ಹಣವನ್ನು ಹೊಂದಿಸಲಾಗುತ್ತದೆ. ಈ ಬಾರಿಯ ಒಂದು ವಿಶೇಷತೆ ಅಂತ ಹೇಳಿದ್ರೆ ಹೊಸ ಗ್ಯಾಲರಿ ಸಿದ್ಧವಾಗಿದೆ ಅಂತೇಳಿ. ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಈ ಗ್ಯಾಲರಿ, ಅದರ ವಿಶೇಷತೆ ಏನು ಹೇಳಿ? ಯಾಕೆ ಅಲ್ಲಿ ಗ್ಯಾಲರಿ ಹೊಸದಾಗಿ ನಿರ್ಮಿಸಿದೆ ಮೇಡಮ್. ಸುಮಾರು 25-30 ಸಾವಿರ ಜನರು ಕೂತ್ಬಿಟ್ಟು ಒಂದು ಮ್ಯಾಚ್ ಅನ್ನು ನೋಡ್ಲಿಕ್ಕಾಗಿ ಅತ್ಯುತ್ತಮ ಮಟ್ಟದಲ್ಲಿ ಒಂದು ಗ್ಯಾಲರಿ ನಿರ್ಮಾಣವಾಗಿದೆ ನಮ್ಮಲ್ಲಿ. ಇದರ ಖರ್ಚು ವೆಚ್ಚವನ್ನು ಯಾರು ನೋಡ್ತಾ ಇದ್ದಾರೆ? ಸರ್ಕಾರದಿಂದ ಹಣದ ನೆರವು ಸಿಕ್ಕಿದೆಯಾ? ಸರ್ಕಾರದಿಂದ ಇಷ್ಟುವರೆಗೆ ಬರಲಿಲ್ಲ. ಟೂರ್ನಮೆಂಟ್ ಆದ್ಮೇಲೆ ಬರ್ತದೆ ಅಮೌಂಟ್. 1 ಕೋಟಿ ಸರ್ಕಾರದವರು ಬಿಡುಗಡೆ ಮಾಡ್ತೀವಿ ಅಂತ ಇದಾಗಿದೆ ನಮಗೆ. ಈ ಕ್ರೀಡಾಂಗಣದಲ್ಲಿ ಸುಮಾರು 25,000 ಆಸನ ಸಾಮರ್ಥ್ಯ ಇದೆ ಎನ್ನುವುದರ ಬಗ್ಗೆ ಕೂಡ ನಾವು ಕೇಳಿದ್ದೇವೆ. ಹೌದು, 25,000 ಜನರಿಗೆ ಕೂರುವಂತಹ ಒಂದು ಅತ್ಯುತ್ತಮ ಮಟ್ಟದಲ್ಲಿ ಗ್ಯಾಲರಿಯನ್ನು ನಿರ್ಮಾಣ ಮಾಡಿದ್ದೀವಿ. ಮತ್ತು 3 ಮೈದಾನ ಇದಾವೆ ನಮ್ಮಲ್ಲಿ. 3 ಮೈದಾನದಲ್ಲಿಯೂ ಒಂದು ದಿನದಲ್ಲಿ 7 ಮ್ಯಾಚ್ಗಳು 21 ಮ್ಯಾಚ್ಗಳು ಆಗ್ತವೆ ದಿನಕ್ಕೆ. 1 ಮೈದಾನದಲ್ಲಿ 7 ಮ್ಯಾಚ್ ಆಗುತ್ತೆ. ಮಾರ್ಚ್ 18 ಪ್ರಾರಂಭವಾಗಿ ಏಪ್ರಿಲ್ 9 ಈ ಉತ್ಸವ ನಡೆಯಲಿದೆ. ಹೌದು ಹೌದು, 20-24 ದಿವಸ ನಡೆಸಿದೆ ಮೇಡಮ್. 20 ದಿನಗಳ ಉತ್ಸವಕ್ಕೆ ಕೊಡಗು ಸಜ್ಜಾಗಿ ನಿಂತಿದೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಅಂತ ಹೇಳಿದ್ರೆ 11 ಆಟಗಾರರು ಒಂದು ಟೀಮ್ ಅಲ್ಲಿ ಇರುವುದು ಕಷ್ಟ. ಅದನ್ನು ಹೇಗೆ ಒಂದು ಫ್ಯಾಮಿಲಿಯ 11 ಜನ ಅಂತ ಹೇಳಿದ್ರೆ ಹೇಗೆ ಇದ್ ಮಾಡ್ತೀರಿ ನೀವು? ಎಲ್ಲ ಫ್ಯಾಮಿಲಿಯಲ್ಲೂ ಒಂದು ಜನರು ಇರ್ತಾರೆ. ಯಾಕಂದ್ರೆ ಜನರಿಗೆ ಅದರಲ್ಲಿ ಆಟ ಆಡೋದಕ್ಕೆ ವಯಸ್ಸು ಯಾವ್ದು ನಾವು ಏಜ್ ಬಾರ್ ಅಂತ ಮಾಡಿಲ್ಲ. ಯಾರು ಬೇಕಾದ್ರೂ ಫ್ಯಾಮಿಲಿ ಆಡಬಹುದು, ಹುಡುಗಿಯರು ಬೇಕಾದ್ರೆ ಆಡಬಹುದು. ನಮ್ಮ ಟೀಮ್ ಅಲ್ಲಿ ಸುಮಾರು ತಂಡದಲ್ಲಿ 9-11 ಜನ ಇರ್ತಾರೆ ಮೇಡಮ್. ಎಲ್ಲ ಒಳ್ಳೆ ಪ್ಲೇಯರ್ಸ್ ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ PUC ಓದೋ ಮಕ್ಕಳು ಎಲ್ಲರೂ, ಎಲ್ಲ ಕುಟುಂಬದಲ್ಲಿ ಒಬ್ಬ ಒಳ್ಳೆಯ ಒಂದು ಆಟಗಾರ ಇದ್ದೇ ಇರ್ತಾನೆ. ಸುಮಾರು ಕುಟುಂಬದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದವರು ಇದ್ದಾರೆ. ಹಬ್ಬ ಅಂತ ಹೇಳಿದ್ರೆ ಅಲ್ಲಿ ಮನರಂಜನೆ ಬೇಕು, ಅಲ್ಲಿ ಒಂದು ಹಬ್ಬದ ವಾತಾವರಣ ಬೇಕು, ಸ್ಥಳೀಯ ಸಾಂಪ್ರದಾಯಿಕ ಅಡುಗೆ ತೊಡುಗೆ ಇದರದೆಲ್ಲ ಪ್ರದರ್ಶನ ಆಗುತ್ತೆ. ಹಬ್ಬದ ವಾತಾವರಣ ಇದ್ದೇ ಇರುತ್ತೆ ಕೊಡಗಿನವರಿಗೆ. ಇದೊಂದು ನಮ್ದು ಮಾರ್ಚ್ ನಡೆದ ಒಂದು ಹಬ್ಬನೇ ಇದು. 20 ದಿವಸಗಳ ಕಾಲ ಕೊಡವರು ಬಂದು ಸೇರುವಂತಹ ಒಂದು ಸ್ಥಳ ಆಗುತ್ತೆ ಅದು. ಯುವ ಜನರನ್ನು ಹಾಕಿಯ ಕಡೆ ಆಕರ್ಷಿಸಲು ಕೂಡ ಈ ಹಾಕಿ ಉತ್ಸವ ಒಂದು ವೇದಿಕೆ ಆಗಬೇಕು. ಈ ನಿಟ್ಟಿನಲ್ಲಿ ಶಾಲೆ ಕಾಲೇಜುಗಳಿಗೆ ಏನಾದ್ರು ರಜೆ ಘೋಷಿಸಿದಾರ ಅಥವಾ ಮಕ್ಕಳು ನೋಡ್ಲಿಕ್ಕೆ ಬರ್ತಾರೆ? ಮೇಡಮ್, ಯಾಕಂದ್ರೆ ಎಕ್ಸಾಮ್ ನಡೀತಿದ್ದರಿಂದ ಶಾಲೆ ಕಾಲೇಜು ಯಾವ್ದೇ ರಜೆ ಇರಲ್ಲ. ಆದ್ರೂ ಸ್ಟಾರ್ಟಿಂಗ್ ಡೇ ಸಾಟರ್ಡೆ ಆಗುತ್ತಲ್ಲ, ತೊಂದರೆ ಇಲ್ಲ ನಮಗೆ. ಹಾಕಿ ಲವರ್ಸ್ ಅಂದ್ರೆ ಬಂದೇ ಬರ್ತಾರೆ ಎಲ್ಲರೂ. ಕೊಡಗಿನಲ್ಲಿ ಸುಮಾರು ಹಾಕಿ ಪ್ರಿಯರ್ ಇದ್ದಾರೆ, ಬಂದೇ ಬರ್ತಾರೆ ಟೂರ್ನಮೆಂಟ್ ನೋಡಕ್ಕೆ. ಕೊಡವ ಕ್ಲಾನ್ ಗಳಿಗೆ ಮಾತ್ರ ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸುವ ಅವಕಾಶ ಇದೆ ಅಂತ ಹೇಳಿದ್ರಿ. ಕೊಡವ ಕ್ಲಾನ್ ಇದೆ, ಪಾನಂಡ ಕುಟ್ಟಪ್ಪನವರು ಶುರು ಮಾಡಿದ ಕೊಡವರನ್ನು ಒಂದುಗೂಡಿಸಬೇಕೆಂದು ಶುರು ಮಾಡಿದ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಇವತ್ತು ನಮ್ಮಲ್ಲಿ 336 ತಂಡಗಳನ್ನು ಸೇರ್ಪಡೆಯಾಗಿದೆ. ಇದೆ ಕೊಡವರೇ ಬಂದು ಅಲ್ಲಿ ಆಡ್ತಾರೆ. ಕೊಡವ ಕುಟುಂಬಗಳು 11 ಜನಗಳನ್ನು ಸೇರಿ ಮೈದಾನದಲ್ಲಿ ಆಡುವಾಗ ಒಂದು ಅತ್ಯುತ್ತಮವಾಗಿ ಇರ್ತದೆ ಮೇಡಮ್. ಅಂದ್ರೆ ಮೂಲತಃ ಯಾರು ಕೊಡವ ಅಲ್ಲಿ ಅವರು, ಅವರಿಗೆ ಮಾತ್ರ ಆಡಲು ಅವಕಾಶ ಅಲ್ವಾ? ಯಾಕಂದ್ರೆ ಕೊಡವರೇ ಆಡ್ಬೇಕಂತ ಇದೆ ಇದು. ಹಾಕಿಯ ಕಡೆ ಹೆಚ್ಚು ಜನರನ್ನು ಆಕರ್ಷಣೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಮೊದಲನೆಯ ಉತ್ಸವ 1997 ಉತ್ಸವ ಆರಂಭ ಆದ ನಂತರ ಕೊಡವ ಹಾಕಿ ಅಕಾಡೆಮಿ ಪ್ರಾರಂಭ ಆಯ್ತಲ್ಲ, ಈ ಅಕಾಡೆಮಿಯಿಂದ ಯಾವ ರೀತಿ ಹಾಕಿಗೆ ಪ್ರೋತ್ಸಾಹ ಸಿಕ್ಕಿದೆ? ಅಕಾಡೆಮಿಯಿಂದ ಪ್ರೋತ್ಸಾಹ ಸಿಕ್ಕಿದೆ ಅಂದ್ರೆ ಮೇಡಮ್, ಅವರು ನೇಮಕ ಮಾಡ್ತಾರೆ ಇಂತಿಂಥ ಫ್ಯಾಮಿಲಿ ಅವರು ಈ ವರ್ಷ ನಡೆಸ್ತಾರೆ ಈ ಟೂರ್ನಮೆಂಟ್ ಅನ್ನ. ಅವ್ರದ್ದು ಒಳ್ಳೆ ಸಪೋರ್ಟ್ ಇದೆ ಈ ವರ್ಷ ನಮಗೆ. ಆ ಹಾಕಿ ಅಕಾಡೆಮಿ ಕಡೆಯಿಂದ ಒಳ್ಳೆ ಒಂದು ಬೆಂಬಲ ಸಿಕ್ಕಿದೆ. 2022 ಅವರು ಈ 5A side ಹಾಕಿ ಅಂತ ಕೊಡುವ ಕುಟುಂಬಗಳಿಗೆ 5A side ಹಾಕಿ ಅಂತ ಟರ್ಫ್ ಗ್ರೌಂಡ್ ಅಲ್ಲಿ ಮಾಡಿದ್ರು. ಯಾಕಂದ್ರೆ 4 ವರ್ಷಗಳ ಕಾಲ ಇಂತ ಟೂರ್ನಮೆಂಟ್ ಪುನಃ ಅವರಿಂದನೇ ಪ್ರಾರಂಭವಾಯಿತು. ಯಾವುದು 5A side ಹಾಕಿ ಟೂರ್ನಮೆಂಟ್ ಇಂದ ಪ್ರಾರಂಭವಾಯಿತು ಈ ಕೌಟುಂಬಿಕ ಹಾಕಿ ಉತ್ಸವ. ನಮ್ಮ ಕುಟುಂಬಕ್ಕೆ ಬಂದೋಗಿದ್ರಿಂದ ನಾವು ಅತ್ಯುತ್ತಮ ರೀತಿಯಲ್ಲಿ ಇದನ್ನು ಮಾಡಲು ಸಿದ್ಧರಾಗಿದ್ದೇವೆ ಎಂದು ಹೇಳಲು ನಾನು ಬಯಸುತ್ತೇನೆ. ನಿಮ್ಮ ಕುಟುಂಬಕ್ಕೆ ಈ ಅವಕಾಶ ಮೊದಲನೇ ಬಾರಿ ಸಿಕ್ಕಿದೆ? ಒಂದು ಕುಟುಂಬಕ್ಕೆ ಒಂದೇ ಬಾರಿ ಸಿಗೋದು ಇದು. ಇದು 23ನೇ ಆವೃತ್ತಿ, ಆದ್ದರಿಂದ ಮೊದಲನೇ ಬಾರಿಗೆ ನಿಮಗೆ ಈ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರಿ. 2000 ಅತಿ ಹೆಚ್ಚು ಮಹಿಳೆಯರು ಈ ಉತ್ಸವದಲ್ಲಿ ಭಾಗವಹಿಸಿದ್ರು, ಸುಮಾರು 30 ಮಹಿಳೆಯರು ಕೂಡ ಭಾಗವಹಿಸಿದ್ರು.
ಮಹಿಳೆಯರು ಕೂಡ ಈ ಉತ್ಸವದಲ್ಲಿ ಆಟ ಆಡುವ ಸಂಖ್ಯೆ ವೃದ್ಧಿ ಆಗ್ತಾ ಇದೆಯಾ? ಗೊತ್ತಿಲ್ಲ ನಮಗೆ, ನೋಡ್ಬೇಕು ಎಷ್ಟು ಮಹಿಳೆಯರು ಆಡ್ಬೋದು, ಆಡ್ಬಿಟ್ಟು ಪುನಃ ಒಂದು ದಾಖಲೆಯನ್ನು ತರಬಹುದಾ ಅಂತ ನೋಡ್ತೀವಿ. ಎಲ್ಲದಕ್ಕೆ ಕಾದು ಕುಂತಿದೀವಿ. ಹಬ್ಬ ಅಂತ ಹೇಳಿದ್ರೆ ಕೊಡಗಿನ ಜನ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡುವ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುವ ಅಥವಾ ಸೇನೆಯಲ್ಲಿ ಕೆಲಸ ಮಾಡುವ ಕೊಡಗಿನ ಜನರು ಮನೆ ಕಡೆ ಈ ಸಂದರ್ಭದಲ್ಲಿ ಬರ್ತಾರೆ. ಯಾಕೆಂದ್ರೆ ಈ ಉತ್ಸವದಲ್ಲಿ ಭಾಗವಹಿಸಬೇಕು, ಇದೊಂದು ಇಡೀ ನಾಡಿನ ಹಬ್ಬ, ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕೆನ್ನುವ ಒಂದು ಆತುರ ಎಲ್ಲರಿಗೆ ಇರ್ತದೆ. ಈ ಸಂದರ್ಭದಲ್ಲಿ ಹೆಚ್ಚಾಗಿ ಎಲ್ಲರೂ ಕೊಡಗಿಗೆ ವಾಪಸ್ಸಾಗಿ ಈ ಉತ್ಸವದಲ್ಲಿ ಭಾಗವಹಿಸ್ತಾರ? ನಮ್ಮ ಕುಟುಂಬ ಆಡುವಾಗ ಅವನ ಜವಾಬ್ದಾರಿ ಅದು, ತನ್ನ ಕುಟುಂಬವನ್ನು, ಕುಟುಂಬದ ಹೆಸರನ್ನು ಮುಂದೆ ತರಬೇಕಂದ್ರೆ ಅವನು ಆ ಕುಟುಂಬಕ್ಕೆ ಭಾಗವಹಿಸಲೇಬೇಕು. ಒಂದ್ ಮಾತು ಹೇಳ್ತೀನಿ, ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಟೀಮಿನಾಗ್ಲಿ ಏನ್ ಪಾರ್ಟಿಸಿಪೇಷನ್ ಎಂಬುದಿದೆಯಲ್ಲ ಅದು ಬಹಳ ಮುಖ್ಯ. ಅದಕ್ಕಾಗಿ ಕುಟುಂಬದ ಹೆಸರನ್ನು ಮುಂದೆ ತರಲು ಎಲ್ಲೇ ಇರಲಿ ಅವನು ಬಂದೇ ಬರಬೇಕು, ಬಂದು ಆ ಕುಟುಂಬದಲ್ಲಿ ಆಡ್ಲೇಬೇಕಂತ ನಂದೊಂದು ಭಾವನೆ. ಈ ತರ ಒಂದು ಫೆಸ್ಟಿವ್ ಅಟ್ಮೋಸ್ಫಿಯರ್ ಈ ಸಂದರ್ಭದಲ್ಲಿ ಕೊಡಗಿನಲ್ಲಿ ಎಲ್ಲ ಕಡೆಯೂ ಕಾಣಬಹುದು. ಸಾಂಪ್ರದಾಯಿಕ ಅಡುಗೆ ಕೂಡ ಈ ಸಂದರ್ಭದಲ್ಲಿ ಸವಿಯುವ ಅವಕಾಶ ಬಹುಶಃ ಎಲ್ಲರಿಗೆ ಸಿಗುತ್ತೆ ಅಂತ ಕಾಣುತ್ತೆ. ಸಿಗುತ್ತೆ, ಹೌದು. ಸುಮಾರು ಹೋಟೆಲ್ಗಳು, ಸ್ಟಾಲ್ಗಳು ಎಲ್ಲ ನಮ್ಮಲ್ಲಿ ಎಲ್ಲಾ ತರಹದ ಸ್ಟಾಲ್ಗಳು ಈ ವರ್ಷ ಮೈದಾನದಲ್ಲಿ ಆಕರ್ಷಣೆಯಾಗಿ ಸಜ್ಜಾಗ್ತಿದೆ. ಎಲ್ಲಾ ತರಹದ ಅಂಗಡಿ ತಿನಿಸುಗಳು, ಹೋಟೆಲ್ಗಳು, ಅಗ್ರಿಕಲ್ಚರ್ ಬೇಸ್ ಅಲ್ಲೂ ಸುಮಾರು ಸ್ಟಾಲ್ಸ್ಗಳು ಈ ವರ್ಷ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಈ ಉತ್ಸವದಲ್ಲಿ ಅಥವಾ ಈ ಹಬ್ಬದಲ್ಲಿ ಕೊಡವ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮೇಕ್ ಇಟ್ ಮೋರ್ ಕಲರ್ಫುಲ್. ಹೌದು ಹೌದು, ಕೊಡವ ನೃತ್ಯ ಅಥವಾ ಇಲ್ಲಿಯ ಸಾಂಪ್ರದಾಯಿಕ ಕಲೆ ಮತ್ತು ಪರಂಪರೆ ಸಂಸ್ಕೃತಿ ಇದನ್ನು ಬಿಂಬಿಸುವ ಅವಕಾಶ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತಾ? ಹೌದು, ಹದಿನೆಂಟಕ್ಕೆ ನಾವು ಅದನ್ನ ಪೂರ್ವ ತಯಾರಿ ಮಾಡ್ತಿದ್ವಿ. ನಮ್ಮ ರಾಜ್ಯದ CM ಬರುವಾಗ ಬಹಳ ವಿಜೃಂಭಣೆಯಲ್ಲಿ ಈ ತಯಾರಿಯನ್ನ ಮಾಡ್ತೀವಿ. ಮೆರವಣಿಗೆ ಇದೆ, ಎಲ್ಲಾ ತರಹದ ಸಿದ್ಧತೆಗಳು ನಡೀತಿದೆ ಅಪ್ಪಚಿಮಣ್ಣ ಕುಟುಂಬದವರಿಂದ. ಕೊಡಗಿನವರು ಅಲ್ಲದೆ ಬೇರೆ ರಾಜ್ಯಗಳಿಂದ ಕ್ರೀಡಾ ಆಸಕ್ತರು ಈ ಉತ್ಸವ ನೋಡ್ಲಿಕ್ಕೆ ಬರ್ತಾರ? ಹಾ ಮೇಡಮ್, ಬರ್ತಾರೆ. ಎಲ್ಲ ಕಡೆಗಳಿಂದಲೂ ಜನರು ಬಂದು ಸೇರ್ತಾರೆ. ಕೊಡಗಿನವರೇ ಅಲ್ಲ, ಕೊಡವನವರು ಅಲ್ಲ, ಬೇರೆ ಜನಾಂಗದವರು ಬಂದು ನಮ್ಮ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾರೆ. 4 ವರ್ಷಗಳ ನಂತರ ಮತ್ತೊಮ್ಮೆ ಕೊಡಗಿಗೆ ಈ ಹಬ್ಬವನ್ನು ಆಚರಿಸುವ ಅವಕಾಶ ಬಂದಿದೆ. ಈ 4 ವರ್ಷಗಳಲ್ಲಿ ಇದನ್ನು ಮಾಡಬೇಕೆನ್ನುವ ಹುಮ್ಮಸ್ಸು ಇದ್ರೂ ಇದಕ್ಕೆ ಅವಕಾಶ ಒದಗಿ ಬರಲಿಲ್ವಾ? 4 ವರ್ಷದಲ್ಲಿ ಜಲಪ್ರಳಯ, ಮಹಾಮಾರಿ, ಕೊರೋನಾ ರೋಗದಿಂದ ನಡೆಸಲು ಆಗ್ತಾ ಇರಲಿಲ್ಲ. ಎಲ್ಲ ಜನರು ಅದಕ್ಕಾಗಿ ಭಯ ಬಿದ್ದು ಹೋಗ್ತಿದ್ರು. ಈ ವರ್ಷ ಅಂದ್ರೆ 4 ವರ್ಷಗಳ ಒಂದು ಗ್ಯಾಪ್ ನಲ್ಲಿ ತಯಾರಿ ಮಾಡಲು ಬಹಳ ಒಂದು ಕಷ್ಟ ಅನುಭವಿಸಿದ್ದೆವು. ಈ ಟೀಮ್ ಗಳನ್ನು ರಿಜಿಸ್ಟ್ರೇಷನ್ ಮಾಡಲು ಬಹಳ ಒಂದು ಕಷ್ಟಪಟ್ಟಿದ್ದೇವೆ. ನಮ್ಮ ಕುಟುಂಬದವರು ಎಲ್ಲರೂ ಅದಕ್ಕಾಗಿ ಬಹಳ ಕಷ್ಟಪಡ್ತಿದ್ದಾರೆ. ಈಗಲೂ ಅಷ್ಟೇ 3 ಮೈದಾನಗಳನ್ನು ಸಜ್ಜು ಮಾಡ್ತಿದ್ದೇವೆ, ಗ್ಯಾಲರಿ, ಇದೆಲ್ಲ ಮಾಡೋಕೆ ಬಹಳ ಕಷ್ಟಪಡ್ತಿದ್ದೀವಿ ಮೇಡಮ್. ಎಲ್ಲ ಕುಟುಂಬದವರು ಸೇರಿ ಮಾಡ್ತಿದ್ವಿ. ಹರ್ಷಿತಾಯಪ್ಪ, ಈಗ ಮುಂದಿನ ಹಾಕಿ ಉತ್ಸವವನ್ನು ಯಾರು ಆಯೋಜಿಸುವುದು ಎನ್ನುವುದರ ಬಗ್ಗೆ ಹೇಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ? ಇದು ಹಾಕಿ ಅಕಾಡೆಮಿ ಅಂತ ಇದೆ ನಮ್ಮಲ್ಲಿ, ಪಾಂಡಂಡ ಕುಟ್ಟಪ್ಪನವರು ಶುರು ಮಾಡಿದ ಅಕಾಡೆಮಿ. ಈಗ ಅವರ ಮಗ ಪಾಂಡಂಡ ಬೋಪಣ್ಣನವರು ಈಗ ಅಧ್ಯಕ್ಷರಾಗಿದ್ದಾರೆ. ಹಾಕಿ ಅಕಾಡೆಮಿ ಅವರು ನಿರ್ಧಾರ ಮಾಡ್ತಾರೆ ಯಾವ ಫ್ಯಾಮಿಲಿ ಹೋಸ್ಟ್ ಮಾಡ್ತಾರೆ ಅಂತ, ನಡೆಸಬಹುದು ಅಂತ ಅವರಿಗೆ ನೇಮಕ ಮಾಡ್ತಾರೆ ಅವರು. ಕೆಲವು ಕುಟುಂಬಗಳು ತಾವೇ ಆಸಕ್ತಿ ತೋರಿಸ್ತಾರೆ, ಮುಂದೆ ಬರ್ತಾರೆ ಮೇಡಮ್, ತಾವೇ ಮುಂದೆ ಬರ್ತಾರೆ. ಈಗ ನೆಕ್ಸ್ಟ್ ನಮ್ಮಲ್ಲಿ ಪುನಃ ಬರೋ ವರ್ಷಕ್ಕೆ ನಮ್ಮ ನಾಪೋಕ್ಲುವಿನ ಕುಂದಿಯೋಳ ಕುಟುಂಬದವರು ಆಯೋಜಿಸಲಿಕ್ಕೆ. ಹೆಚ್ಚು ಯುವಕ ಯುವತಿಯರನ್ನು ಹಾಕಿ ಕಡೆ ಆಕರ್ಷಿಸಲು ಕೊಡಗು ಹಾಕಿ ಉತ್ಸವದಿಂದ ಸಾಧ್ಯ ಆಗಿದೆಯಾ ಹರ್ಷಿತ್? ಆಗಿದೆ ಮೇಡಮ್. ಸುಮಾರು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಕೊಡವರು ಈಗ ಆಡ್ತಿದ್ದಾರೆ. ನಮ್ಮ ಜೂನಿಯರ್ ಇಂಡಿಯಾದಲ್ಲೂ ಕೂಡ ಆಡ್ತಿದ್ದಾರೆ ಮಕ್ಕಳು. ಇದು ಕೊಡಗಿನ ಒಂದು ಹಾಕಿ ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು. ಈ ವರ್ಷ ನೋಡುವ ಪಂದ್ಯಾವಳಿಯಲ್ಲಿ ಎಷ್ಟು ಕೊಡಗಿನವರು ಆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾರೆ ನೋಡುವ ಮೇಡಮ್. ಎಲ್ಲ ಕಾಯ್ತಿದ್ದಾರೆ. ಕೊಡವ ಕಪ್ ಹಾಕಿ ಒಂದು ಪ್ರತಿಷ್ಠಿತ ಟೂರ್ನಿ, 4 ವರ್ಷಗಳ ನಂತರ ಮತ್ತೆ ಕೊಡಗಿನಲ್ಲಿ ಉತ್ಸವ ಆರಂಭ ಆಗುತ್ತೆ 18 March. ಕ್ರೀಡಾಸಕ್ತರು ಉತ್ಸವವನ್ನು ನೋಡಲು ಅವರಿಗೆ ಅವಕಾಶ ಇದೆ. ಯಾರಾದ್ರೂ ಹೊರಗಿಂದ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ನಿಲ್ಲಲು, ಉಳ್ಕೊಳ್ಳಲು ಎಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆಯಾ? ಅವಕಾಶ ಅಂತ ನಮ್ಮ ಮೈದಾನದಲ್ಲಿ ಯಾವುದು ಇಲ್ಲ. ಹೊರಗಡೆ ಪ್ಲೇಯರ್ಸ್ ಇದೆ, ಮಾಡ್ತಿದ್ವಿ ಮೇಡಮ್, ಎಲ್ಲದಕ್ಕೂ ಸ್ಪಾನ್ಸರ್ಶಿಪ್ ಅಂತ ಕೇಳ್ಬಿಟ್ಟು ಮಾಡ್ತಿದೀವಿ ನಾವು. ಹೋಮ್ ಸ್ಟೇ ಅಂತರದಲ್ಲಿ ಸ್ಟೇ ಮಾಡ್ತಾರೆ, ಅದಕ್ಕೆ ಪ್ಲೇಯರ್ಸ್ ಬರ್ತಾರೆ, ಹಾಕಿ ಅವ್ರಿಗೂ ಸ್ಟೇ ಮಾಡ್ಬೇಕು, ಹಾಕಿ ನಡೆಸಲು ಟೀಮ್ ಅವ್ರಿಗೂ ಮಾಡ್ಬೇಕು. ಒಂದೊಂದ್ ದಿವಸ 7-7 ಪಂದ್ಯಗಳು ನಡೀತವೆ ಅಂತ ಹೇಳಿದ್ರೆ ಇದಕ್ಕೆ ಅಂಪೈರ್ಸ್ ಎಲ್ಲ ಹೇಗೆ ಇದ್ ಮಾಡ್ತೀರಿ ನೀವು? ಹೌದು ಮೇಡಮ್, ನಮ್ಮಲ್ಲಿ ಹಾಕಿ ಕೂರ್ಗ್ ಎನ್ನುವ ಪ್ಯಾನಲ್ ಇದೆ, ಹಾಕಿ ಕೂರ್ ಎಂಪೈರಿಂಗ್ ಪ್ಯಾನಲ್ ಅಂತ. ಅವರೇ ಬಂದು ಹಾಕಿ ಎಂಪೈರಿಂಗ್ ಮಾಡ್ತಾರೆ, ಕೊಡವರೇ ಬಂದು ಎಂಪೈರಿಂಗ್ ಮಾಡ್ತಾರೆ. ಎಲ್ಲ ತೀರ್ಪುಗಾರ ಕೊಡವ ತೀರ್ಪುಗಾರರೇ ಬಂದು ಅಲ್ಲಿ ತೀರ್ಪುಗಾರರಾಗಿ ಮಾಡ್ತಾರೆ. ಬಹಳಷ್ಟು ಹಾಕಿ ಆಟಗಾರರು ಕೊಡಗಿನಿಂದ ಇರುವುದರಿಂದ ಬಹುಶಃ ಇದಕ್ಕೆ ಏನು ತೊಂದರೆ ಆಗುದಿಲ್ಲ ಅಂತ ಅನಿಸುತ್ತೆ. 4 ವರ್ಷಗಳ ನಂತರ ಮತ್ತೊಮ್ಮೆ ಈ ಹಬ್ಬ ಮರುಕಳಿಸುತ್ತಿದೆ, ಎಲ್ಲ ಕಡೆ ಜನರಲ್ಲಿ ಆಸಕ್ತಿ, ಆ ಉತ್ಸಾಹ ಹೆಚ್ಚಿಸಿದೆ. ಈ ಕೊಡಗಿನಲ್ಲಿಯೇ ಜನರು ಆಚರಿಸಕ್ಕೆ ತಾಯಾದ ಕುಂದಿದ್ದಾರೆ 18ಕ್ಕೆ. ಹೌದು, ನೀರ್ತೀವಿ, ನಮ್ಮ ಕುಟುಂಬದವರು ಎಲ್ಲದಕ್ಕೂ ಸಜ್ಜಾಗಿದೆ. ಕೊಡಗಿನವರು ಅಲ್ಲದೆ ಹೊರಗಿನವರು ಕೂಡ ಈ ಉತ್ಸವದಲ್ಲಿ ಭಾಗವಹಿಸಿ ಕೊಡಗಿನ ಹಾಕಿ ಉತ್ಸವದ ಖ್ಯಾತಿಯನ್ನು ಹೆಚ್ಚಿಸುವಲ್ಲಿ ನೆರವಾಗಲಿ ಅಂತ ನಮ್ಮ ಹಾರೈಕೆ. ಹರ್ಷಿತಾಯಪ್ಪ, ನಮ್ಮ ಜೊತೆ ದೂರವಾಣಿಯಲ್ಲಿ ಇಷ್ಟೊಂದು ಮಾಹಿತಿಯನ್ನು ತಾವು ಹಂಚಿಕೊಂಡಿದ್ರೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಇಂದಿನ ಕ್ರೀಡಾಲೋಕ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಾಪ್ತಾಹಿಕ ಕ್ರೀಡಾ ಸಂಚಿಕೆ
ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ಫ್ಲೋರಿನ್ ರೋಶ್.